ನಮಸ್ಕಾರ ಟೈಮ್ಸ್ ಆಫ್ ಉತ್ತರ ಕರ್ನಾಟಕಕ್ಕೆ ಸ್ವಾಗತ ನಾನು ಸಂಗೀತ ಮೊದಲಿಗೆ ಹೆಡ್ಲೈನ್ಸ್ ಪೌರತ್ವ ಮಸೂದೆ ವಿಷಯದಲ್ಲಿ ಗೊಂದಲ ಸೃಷ್ಟಿಸುತ್ತಿರುವವರು ಪ್ರತಿಪಕ್ಷಗಳಲ್ಲ ಪ್ರಧಾನಿ ಮೋದಿ ಮತ್ತು ಅಮಿತ್ ಶಾ ಅದನ್ನ ಪಕ್ಷಗಳ ಮೇಲೆ ಹಾಕುತ್ತಿದ್ದಾರೆ ಮಲ್ಲಿಕಾರ್ಜುನ್ ಖರ್ಗೆ ಹೇಳಿಕೆ ಮಂಗಳೂರಿನಲ್ಲಿ ಪತ್ತೆಯಾಗಿದ್ದು ಸಚಿವ ಬಾಂಬಲ್ಲ ಯಾವುದೋ ಒಂದು ಪಟಾಕಿ ಸಿಡಿಸುವಂತಹ ಒಂದು ಮದ್ದು ಇದೊಂದು ಜನರಲ್ಲಿ ಗೊಂದಲ ಹುಟ್ಟಿ ಹಾಕಲು ಮಾಡುತ್ತಿರುವ ಪ್ರಹಸನ ಡಿ ಕುಮಾರಸ್ವಾಮಿ ಅಭಿಪ್ರಾಯ ಮಂಗಳೂರು ವಿಮಾನ ನಿಲ್ದಾಣದ ಬಾಂಬ್ ಪತ್ತೆ ಪ್ರಕರಣ ಕೃತ್ಯಕ್ಕೆ ಸಂಬಂಧಿಸಿದ ಆರೋಪಿ ಆದಿತ್ಯ ರಾವ್ ಪೊಲೀಸರ ವಶಕ್ಕೆ ಕೇಂದ್ರ ವಿಭಾಗ ಡಿಸಿಪಿ ಚೇತನ್ ಸಿಂಗ್ ರಾಥೋರ್ ಪ್ರತಿಕ್ರಿಯೆ ಯಾರನ್ನ ಕೆಪಿಸಿಸಿ ಅಧ್ಯಕ್ಷರನ್ನಾಗಿ ಮಾಡಬೇಕು ಅನ್ನುವುದರ ಬಗ್ಗೆ ಹೈಕಮಾಂಡ್ ತೀರ್ಮಾನಿಸಲಿದೆ ನಾಲ್ವರು ಕಾರ್ಯಾಧ್ಯಕ್ಷರನ್ನ ನೇಮಕ ಮಾಡುವುದು ಪಕ್ಷಕ್ಕೆ ಬಿಟ್ಟ ವಿಚಾರ ಬೇರೆಯವರು ಯಾಕೆ ತಲೆಕೆಡಿಸಿಕೊಳ್ಳುತ್ತಿದ್ದಾರೆ ಅಂತ ಅರ್ಥ ಆಗ್ತಿಲ್ಲ ಎಂದು ಎಐಸಿಸಿ ಪ್ರಧಾನ ಕಾರ್ಯದರ್ಶಿ ಮಲ್ಲಿಕಾರ್ಜುನ ಖರ್ಗೆ ಹೇಳಿದರು ಕಲಬುರಗಿ ನಗರದಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿ ಸ್ಥಳೀಯ ವಾತಾವರಣಕ್ಕನುಗುಣವಾಗಿ ಸಮಯ ಸಂದರ್ಭ ನೋಡಿಕೊಂಡು ಎಷ್ಟು ಕಾರ್ಯಾಧ್ಯಕ್ಷರನ್ನ ಮಾಡಬೇಕು ಅನ್ನೋದನ್ನ ಎಐಸಿಸಿ ಮಧ್ಯಂತರ ಅಧ್ಯಕ್ಷೆ ಸೋನಿಯಾ ಗಾಂಧಿ ಹಾಗೂ ಮಾಜಿ ಅಧ್ಯಕ್ಷ ರಾಹುಲ್ ಗಾಂಧಿ ತೀರ್ಮಾನಿಸಲಿದ್ದಾರೆ ನ ಯಾವುದೇ ಆದೇಶಕ್ಕೆ ನಾನಾಗಲಿ ಸಿದ್ದರಾಮಯ್ಯ ಆಗಲಿ ಬದ್ಧರಾಗಿದ್ದೇವೆ ಎಂದರು ಇನ್ನು ಮಂಗಳೂರು ಏರ್ಪೋರ್ಟ್ ನಲ್ಲಿ ಪತ್ತೆಯಾದ ಸಜೀವ ಬಾಂಬ್ ಬಗ್ಗೆ ಈಗಾಗಲೇ ತನಿಖೆ ನಡೆಯುತ್ತಿದೆ ಈ ಕುರಿತು ಸೂಕ್ತ ತನಿಖಾ ಸಂಸ್ಥೆಯಿಂದ ಸಮಗ್ರ ತನಿಖೆ ನಡೆಯಲಿ ತಪ್ಪಿತಸ್ಥರು ಯಾರೇ ಇರಲಿ ಅಂತವರ ವಿರುದ್ಧ ಕ್ರಮ ಕೈಗೊಳ್ಳಬೇಕು ಎಂದು ಖರ್ಗೆ ಒತ್ತಾಯಿಸಿದ್ರು ಏನೇ ಇರಬಹುದು ಹೈಕಮಾಂಡ್ ತೀರ್ಮಾನ ತಗೊಳ್ಳುತ್ತಾರೆ ಕೆಲವು ಕಡೆ ನಾಲ್ಕು ಮಾಡಿದರೆ ಐದೇ ಈಗ ನಾನೇ ವರ್ಕಿಂಗ್ ಪ್ರೆಸಿಡೆಂಟ್ ಮಹಾರಾಷ್ಟ್ರದಲ್ಲಿ ಐದು ಮಾಡಿದ್ದೇನೆ ಅಂದ್ರೆ ವಿದರ್ಭ ಒಂದು ಮರಾಠವಾಡಕ್ಕೆ ಒಂದು ವೆಸ್ಟರ್ನ್ ಮಹಾರಾಷ್ಟ್ರಕ್ಕೆ ಒಂದು ಆಮೇಲೆ ನಿಮ್ಮ ನಾರ್ತ್ ಮಹಾರಾಷ್ಟ್ರಕ್ಕೊಂದು ಮುಂಬೈಗೆ ಒಂದು ಮಾಡಿದೆ ಸೊ ಅಲ್ಲೆಲ್ಲಿನ ಸಿಚುವೇಶನ್ ಪ್ರಕಾರ ಸೆಕ್ರೆಟ್ರಿಗಳು ಮಾಡ್ತಾರೆ ಈಗ ಎ ಐ ಸಿ ಸಿ ಸೆಕ್ರೆಟ್ರಿಗಳನ್ನೂ ನಾವು ಮಾಡಿದ್ದೇವೆ ಐದು ರೀಸನ್ಗೆ ಐದು ಎ ಐ ಸಿ ಸಿ ಸೆಕ್ರೆಟ್ರಿ ಐದು ವರ್ಕಿಂಗ್ ಪ್ರೆಸಿಡೆಂಟು ಇದ್ದಾರೆ ಸಮಯ ನೋಡಿಕೊಂಡು ಅಲ್ಲಿ ರಾಜ್ಯದಲ್ಲಿ ಚುನಾವಣೆ ಬರ್ತಾ ಇತ್ತು ಆ ಚುನಾವಣೆಯಲ್ಲಿ ನಾವು ಎಲ್ಲರನ್ನ ಮುಟ್ಟಬೇಕು ಅಂತಕ್ಕಂಥ ದೃಷ್ಟಿಯಿಂದ ಅಲ್ಲಿ ಮಾಡಿದ್ದಾರೆ ಅದು ಇಲ್ಲಿ ಎರಡು ಮಾಡಿದರು ಸೊ ಯಾಕೆ ಅದಕ್ಕಷ್ಟು ತಲೆ ಕೆಡಿಸ್ಕೊಳ್ಳೋ ಬೇರೆಯವ್ರಿಗೆ ಗೊತ್ತಿಲ್ಲ ಒಂದು ಎರಡನೇದು ಏನು ಮಾಡಬೇಕು ಅನ್ನೋ ನಿರ್ಣಯ ಹೈಕಮಾಂಡಿಂದ ಬರ್ತದೆ ಅದಕ್ಕಾಗಿ ಎಲ್ಲರೂ ತಲೆಬಾಗಬೇಕು ಯಾರೇ ಇರಲಿ ನಮ್ಮ ಪಕ್ಷದಲ್ಲಿ ಹೈಕಮಾಂಡ್ ಸೋನಿಯಾ ಗಾಂಧೀಜಿಯವರು ಮತ್ತು ರಾಹುಲ್ ಗಾಂಧಿನೂ ಕೂಡ ಇದರಲ್ಲಿ ವಿಶೇಷವಾದಂಥ ರಾಜ್ಯದ ಮತ್ತು ದೇಶದ ರಾಜಕೀಯದಲ್ಲಿ ಅವರು ಕೂಡ ತನ್ನ ಪಾತ್ರವನ್ನು ವಹಿಸ್ತಾ ಇದ್ದಾರೆ ಅದಕ್ಕಾಗಿ ಸೋನಿಯಾ ಗಾಂಧಿಯವರು ಭಾಳ ಬೇಗನೆ ಇದ್ರ ಬಗ್ಗೆ ನಿರ್ಣಯವನ್ನು ತೆಗೆದು ಪಾರ್ಟಿ ಅಂದರೆ ಒಂದೇ ಸಿದ್ದರಾಮಯ್ಯ ಅವರು ಅಷ್ಟೇ ನಾನು ಅಷ್ಟೇ ಇನ್ನೊಬ್ಬರು ಅಷ್ಟೇ ಅವೆಲ್ಲರೂ ಕೂಡ ಪಾರ್ಟಿಯ ನಿರ್ಣಯಕ್ಕೆ ಬದ್ರಾಗಿದ್ದೇವೆ ಇದರಲ್ಲಿ ಯಾವ ಒಡಕು ಇಲ್ಲ ಇನ್ವೆಸ್ಟಿಗೇಷನ್ ಮಾಡಬೇಕು ಯಾರು ತಪ್ಪಿಸ್ತಾರಲ್ಲ ಶಿಕ್ಷೆ ಕೊಡಬೇಕು ಇದು ಗೌರ್ಮೆಂಟ್ ತಕ್ಷಣ ಇನ್ವೆಸ್ಟಿಗೇಟಿಂಗ್ ಏಜೆನ್ಸಿಗೆ ಅಲರ್ಟ್ ಮಾಡಬೇಕು ಯಾರು ತಪ್ಪು ಮಾಡಿದಾರೋ ಅವರಿಗೆ ಹಿಡಿದು ಶಿಕ್ಷೆ ಕೊಡಬೇಕು ಮಂಗಳೂರಿನಲ್ಲಿ ಪತ್ತೆಯಾಗಿದ್ದು ಸಜೀವ ಬಾಂಬ್ ಅಲ್ಲ ಯಾವುದೋ ಒಂದು ಪಟಾಕಿ ಸಿಡಿಸುವಂತಹ ಒಂದು ಮದ್ದು ಇದೊಂದು ಜನರಲ್ಲಿ ಗೊಂದಲ ಹುಟ್ಟು ಹಾಕಲು ಮಾಡಿರುವ ಪ್ರಹಸನ ನನ್ನ ಅಭಿಪ್ರಾಯದಲ್ಲಿ ಇದೊಂದು ನಾಟಕೀಯ ಎಂದು ಮಾಜಿ ಮುಖ್ಯಮಂತ್ರಿ ಎಚ್ ಡಿ ಕುಮಾರಸ್ವಾಮಿ ಹೇಳಿದರು ಕಲಬುರಗಿ ಏರ್ಪೋರ್ಟ್ನಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿ ಮಂಗಳೂರು ಏರ್ಪೋರ್ಟ್ನಲ್ಲಿ ಬಾಂಬ್ ಪತ್ತೆ ಹೇಳಿಕೆ ವಿಚಾರ ಮಾಧ್ಯಮಗಳಲ್ಲಿ ಬಂದಿರುವ ವರದಿ ನೋಡಿ ಹೇಳಿದ್ದೇನೆ ನಾನು ವೈಯಕ್ತಿಕವಾಗಿ ಹೇಳಿಲ್ಲ ಪತ್ರಿಕೆಗಳಲ್ಲಿ ಬಂದಿರುವ ವರದಿ ನೋಡಿ ಹೇಳಿದ್ದೇನೆ ಬೆಳಗ್ಗೆಯಿಂದ ಸಾಯಂಕಾಲದವರೆಗೂ ನಾಡಿನ ಜನತೆಯನ್ನ ಭಯಭೀತರನ್ನಾಗಿ ಮಾಡುವಂಥದ್ದು ಸಮಾಜಗಳ ಮಧ್ಯೆ ಸಂಘರ್ಷ ಉಂಟು ಮಾಡುವಂಥದ್ದು ಇದೊಂದು ಸಂಚು ಇಲ್ಲಿಯವರೆಗೆ ದೇಶದ ಇತಿಹಾಸದಲ್ಲಿ ಬಾಂಬ್ ಪತ್ತೆ ಆದಾಗ ನಿರ್ಜನ ಪ್ರದೇಶಕ್ಕೆ ಒಯ್ದು ಬ್ಲಾಸ್ಟ್ ಮಾಡಿದ ಬಗ್ಗೆ ಎಲ್ಲೂ ಕೇಳಿಯೇ ಇಲ್ಲ ಇಲ್ಲಿ ಪ್ರಶ್ನೆ ಇರುವಂತದ್ದು ಬಿಜೆಪಿಯ ಸರ್ಕಾರ ನಡೆಯುತ್ತಿದೆಯೋ ಇಲ್ಲ ಆರ್ ಎಸ್ ಎಸ್ ವಿಶ್ವ ಹಿಂದೂ ಪರಿಷತ್ ಮುಖಂಡರ ಆಧಾರದ ಮೇಲೆ ನಡೆಯುತ್ತಿದೆಯೋ ಎಂದು ಪ್ರಶ್ನಿಸಿದರು ಮಾಕ್ಸ್ ಅಂತದ್ದು ಕೆಲವು ತುಂಡು ತುಂಡಾಗಿರ್ತಕ್ಕಂಥ ಪಟಾಕಿಗೆ ಉಪಯೋಗ ಮಾಡತಕ್ಕಂಥದ್ದು ಮಿಳಿಮಿಣಿ ಏನಿದೆ ಆ ರೀತಿಯ ಪೌಡರ್ ಅದರಲ್ಲಿ ಇತ್ತು ಅಂತ ಮಾಹಿತಿಯನ್ನ ಕೊಟ್ಟಿರ್ತಕ್ಕಂಥದ್ದು ಮಾಹಿತಿಗಳು ಕೊಟ್ಟಿದ್ದಾರೆ ಬೆಳಗ್ಗೆ ಅದರ ಆಧಾರದ ಮೇಲೆ ಹೇಳಿರ್ತಕ್ಕಂಥದ್ದು ನೆನ್ನೆಯ ಘಟನೆ ಏನಿದೆ ಅದು ಒಂದು ಪ್ರಾಸನ ಅದು ನಾಡಿನ ಜನ ಮಾಡ್ತಕ್ಕಂಥದ್ದು ಅದರ ಜೊತೆಯಲ್ಲಿ ಸಮಾಜಗಳ ಮಧ್ಯೆ ಸಂಘರ್ಷ ಉಂಟು ಮಾಡತಕ್ಕಂಥದ್ದು ಸಮಾಜಗಳಲ್ಲಿ ಪರಸ್ಪರ ಸಹೋದರ ಮನೋಭಾವ ಇರ್ತಕ್ಕಂಥ ಜವಾಬ್ದಾರಿಯುತ್ತವಂಥ ನಾಡಿನ ನಾಗರಿಕರಲ್ಲಿ ವೈಷಮ್ಯವನ್ನು ಉಂಟು ಮಾಡ್ತಕ್ಕಂಥದ್ದು ಇದರ ಹಿಂದೆ ಇರ್ತಕ್ಕಂಥ ಒಂದು ಸಂಚಿದು ನನ್ನ ಅಭಿಪ್ರಾಯದಲ್ಲಿ ಇಲ್ಲಿಯವರೆಗೆ ಈ ದೇಶದ ಇತಿಹಾಸದಲ್ಲಿ ಯಾವುದಾದ್ರೂ ಒಂದು ಬಾಂಬನ್ನು ಡಿಟೆಕ್ಟ್ ಮಾಡಿ ಸಿಕ್ಕಿದಾಗ ಅದನ್ನು ಎಲ್ಲೋ ನಿರ್ಜನ ಪ್ರದೇಶಕ್ಕೆ ತೆಗೆದುಕೊಂಡೋಗಿ ಬ್ಲ್ಯಾಸ್ಟ್ ಮಾಡಿದಂಥ ಘಟನೆ ಎಲ್ಲೂ ನಡೆದಿದ್ದು ಕೇಳಲೇ ಇಲ್ಲ ನಾನು ಇಲ್ಲಿ ಪ್ರಶ್ನೆ ಬಿ ಜೆ ಪಿಯ ಸರ್ಕಾರ ನಡೀತಾ ಇದೆಯೋ ಇಲ್ಲ ಯಾವುದಾದ್ರೂ ಆರ್ ಎಸ್ ಎಸ್ನ ಇಲ್ಲ ವಿಶ್ವ ಹಿಂದೂ ಪರಿಷತ್ತನ್ನ ಅಲ್ಲಿಯ ಮುಖಂಡದ ಮೇಲೆ ನಡೀತಾ ಇದೆಯೋದೇ ಮುನ್ನೂರ ಎಂ ಅಡಿಯಲ್ಲಿ ಆಳಂದ ತಾಲೂಕಿನ ಖಾಸಗಿ ಅನುದಾನ ರಹಿತ ಶಾಲೆಗಳು ಅನುದಾನಕ್ಕೆ ಒಳಪಡಿಸುವಂತೆ ಹಾಗೂ ವಿವಿಧ ಬೇಡಿಕೆಗಳನ್ನ ಈಡೇರಿಸುವಂತೆ ಇದೇ ತಿಂಗಳ ಇಪ್ಪತ್ತೊಂಬತ್ತರಂದು ಕಲಬುರಗಿ ನಗರದ ವೀರಶೈವ ಕಲ್ಯಾಣ ಮಂಟಪದಿಂದ ಕೆಕೆಆರ್ಡಿ ಬಿ ಪ್ರಾದೇಶಿಕ ಆಯುಕ್ತರ ಕಚೇರಿವರೆಗೆ ಪಾದಯಾತ್ರೆ ಮಾಡಲಾಗುವುದು ಎಂದು ಕಲ್ಯಾಣ ಕರ್ನಾಟಕ ಖಾಸಗಿ ಶಿಕ್ಷಣ ಸಂಸ್ಥೆಗಳ ಒಕ್ಕೂಟ ಅಧ್ಯಕ್ಷ ಶ್ರೀ ಮುರುಗೇಂದ್ರ ಮಹಾಸ್ವಾಮಿಗಳು ಹೇಳಿದರು ಕಲಬುರಗಿ ನಗರದ ಪತ್ರಿಕಾ ಭವನದಲ್ಲಿ ಹಮ್ಮಿಕೊಂಡಿದ್ದ ಸುದ್ದಿಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿದ ಅವರು ಕಲಂ ಮುನ್ನೂರ ಎಪ್ಪತ್ತೊಂದು ಜೆ ಅಡಿಯಲ್ಲಿ ಅನುದಾನ ರಹಿತ ಶಾಲೆಗಳು ಅನುದಾನಕ್ಕೆ ಒಳಪಡಿಸಿ ಸರ್ಕಾರಿ ಶಾಲೆಗಳಲ್ಲಿ ಮಕ್ಕಳಿಗೆ ಸಿಗುವ ಬಿಸಿ ಊಟ ಸಮವಸ್ತ್ರ ಪಠ್ಯಪುಸ್ತಕ ಬೈಸಿಕಲ್ ಸೇರಿದಂತೆ ಎಲ್ಲಾ ಸೌಲಭ್ಯಗಳು ಅನುದಾನ ರಹಿತ ಶಾಲೆಗಳ ಮಕ್ಕಳಿಗೆ ಸಿಗಬೇಕೆಂದು ಒತ್ತಾಯಿಸಿ ಇದೇ ತಿಂಗಳು ಇಪ್ಪತ್ತೊಂಬತ್ತರಂದು ಬೆಳಗ್ಗೆ ಹನ್ನೊಂದು ಗಂಟೆಗೆ ಕಲ್ಯಾಣ ಕರ್ನಾಟಕ ಖಾಸಗಿ ಶಿಕ್ಷಣ ಸಂಸ್ಥೆಗಳ ಒಕ್ಕೂಟ ಆಳಂದಿಯವರ ಆಶ್ರಯದಲ್ಲಿ ತಾಲೂಕಿನ ಸುಮಾರು ಐವತ್ನಾಲ್ಕು ಅನುದಾನ ರಹಿತ ಶಿಕ್ಷಣ ಸಂಸ್ಥೆಗಳ ಆಡಳಿತ ಮಂಡಳಿಯವರು ಮತ್ತು ಶಿಕ್ಷಕ ವರ್ಗದವರು ಕಲಬುರಗಿ ನಗರದ ವೀರಶೈವ ಕಲ್ಯಾಣ ಮಂಟಪ ಪಬ್ಲಿಕ್ ಗಾರ್ಡನ್ನಿಂದ ಕೆಕೆಆರ್ಡಿಬಿ ಪ್ರಾದೇಶಿಕ ಆಯುಕ್ತರ ಕಚೇರಿವರೆಗೆ ಪಾದಯಾತ್ರೆ ಮೂಲಕ ತೆರಳಿ ಮನವಿ ಪತ್ರ ಸಲ್ಲಿಸಲಾಗುತ್ತದೆ ಎಂದರು ಅಳನ್ ತಾಲೂಕಿನ ಖಾಸಗಿ ಅನುದಾನ ರಹಿತ ಶಾಲೆಗಳ ಅನುದಾನಕ್ಕೆ ಒಳಪಡಿಸುವುದು ಹಾಗೂ ಮೂಲಭೂತ ಸೌಲಭ್ಯ ಒದಗಿಸುವ ಕುರಿತು ದಿನಾಂಕ ಒಂದು ಎರಡು ಸಾವಿರದ ಇಪ್ಪತ್ತರಂದು ಕಲಬುರಗಿ ನಗರದ ವೀರಶೈವ ಕಲ್ಯಾಣ ಮಂಟಪದಿಂದ ಕೆ ಕೆ ಆರ್ ಡಿ ಬಿ ಪ್ರಾದೇಶಿಕ ಆಯುಕ್ತರ ಕಚೇರಿಗೆ ಪಾದಯಾತ್ರೆ ಹೊರಡುವುದು ಅಂದು ಆಳಂ ತಾಲೂಕ ಮಹಾರಾಷ್ಟ್ರ ಗಡಿ ಭಾಗದಲ್ಲಿ ಇರುವ ಪ್ರಯುಕ್ತ ಇಲ್ಲಿ ಜನರು ಹೆಚ್ಚಾಗಿ ಮರಾಠಿ ಭಾಷೆಗೆ ಒಳಪಟ್ಟಿದ್ದಾರೆ ಇಲ್ಲಿ ಕನ್ನಡ ಉರ್ದು ಭಾಷೆಗಳ ಮಿಶ್ರವಾಗಿ ಚಲಾವಣೆಯಲ್ಲಿ ಇವೆ ಈ ಭಾಗದಲ್ಲಿ ಕಟ್ ಕನ್ನಡ ಉಳಿಸಿ ಬೆಳೆಸಬೇಕಾಗಿದೆ ಸರ್ಕಾರಿ ಖಾಸಗಿ ಎಂಬ ಭಾವ ಮಾಡದೆ ಕಾರ್ಯನಿರ್ವಹಿಸುತ್ತಿರುವ ಖಾಸಗಿ ಅನುದಾನ ರಹಿತ ಪ್ರಾಥಮಿಕ ಮತ್ತು ಪ್ರೌಢಶಾಲೆಗಳಿಗೆ ಸರ್ಕಾರ ಮನ್ನೆ ನೀಡಬೇಕಾಗಿದೆ ಕಲಂ ತ್ರೀ ಸೆವೆಂಟಿ ಒನ್ ಜೆ ಅಡಿಯಲ್ಲಿ ಅನುದಾನ ರಹಿತ ಶಾಲೆಗಳು ಅನುದಾನ ಒಳಪಡಿಸಿ ಸರ್ಕಾರಿ ಶಾಲೆಗಳಲ್ಲಿರುವ ಮಕ್ಕಳಿಗೆ ಸಿಗುವ ಬಿಸಿಯೂಟ ಸಮವಸ್ತ್ರ ಪಠ್ಯಪುಸ್ತಕ ಬೈಶಿಕಲ್ ಸೇರಿದಂತೆ ಎಲ್ಲ ಸೌಲಭ್ಯಗಳನ್ನು ಅನುದಾನ ರಹಿತ ಶಾಲೆಗಳ ಮಕ್ಕಳಿಗೂ ಸಿಗಬೇಕೆಂದು ಒತ್ತಾಯಿಸಿ ಇಪ್ಪತ್ತೊಂಬತ್ತೊಂದು ಎರಡು ಸಾವಿರ ಇಪ್ಪತ್ತರಂದು ಬೆಳಗ್ಗೆ ಹನ್ನೊಂದು ಗಂಟೆಗೆ ಕಲ್ಯಾಣ ಕರ್ನಾಟಕ ಖಾಸಗಿ ಶಿಕ್ಷಣ ಸಂಸ್ಥೆಗಳ ಒಕ್ಕೂಟ ಆಳಂದಿ ಅವರ ಆಶ್ರಯದಲ್ಲಿ ತಾಲೂಕಿನ ಸುಮಾರು ಐವತ್ನಾಲ್ಕು ಅನುದಾನ ರಹಿತ ಶಿಕ್ಷಣ ಸಂಸ್ಥೆಗಳು ಆಡಳಿತ ಮಂಡಳಿಯವರು ಶಿಕ್ಷಕ ವರ್ಗದವರು ನಗರದ ವೀರಸೈವ್ ಕಲ್ಯಾಣ ಪಬ್ಲಿಕ್ ಗಾರ್ಡನ್ದಿಂದ ಕೆ ಕೆ ಆರ್ ಡಿ ಬಿ ಪ್ರಾದೇಶಿಕ ಆಯುಕ್ತ ಕಚೇರಿಯವರಿಗೆ ಪಾದಯಾತ್ರ ಮೂಲಕ ತಡವಿ ಮನವಿ ಅರ್ಪಿಸೋರು ನಿರ್ಧರಿಸಿದ್ದೇವೆ ಈ ಸುದ್ದಿಗೋಷ್ಠಿಯಲ್ಲಿ ಶಿವಲಿಂಗ್ ತೆಲ್ಕರ್ ಬಿಜಿ ಬಿಳಗೆ ದತ್ತ ದಮಳ್ ರಾವ್ ಬಾಬುರಾವ್ ಇತರರು ಇದ್ದರು ಬಸವಶ್ರೀ ಪೂಜೆ ಸಿದ್ದರಾಮ ಬೆಲ್ದಾಳ ಶರಣರ ಎಪ್ಪತ್ತೊಂದನೇ ವರ್ಷದ ಅಭಿನಂದನಾ ಗ್ರಂಥ ಬಸವ ಬೆಳಗು ಲೋಕಾರ್ಪಣೆ ನಿಮಿತ್ತ ಸಮತಾ ಏಕತಾ ಸಮಾವೇಶವನ್ನ ಇದೇ ತಿಂಗಳ ಇಪ್ಪತ್ತೈದರವರೆಗೆ ಬಸವ ಮಹಾಮನೆ ಸಂಸ್ಥೆ ಬಸವ ಕಲ್ಯಾಣದಲ್ಲಿ ಹಮ್ಮಿಕೊಳ್ಳಲಾಗಿದೆ ಎಂದು ಬಸವಶ್ರೀ ಪೂಜೆ ಸಿದ್ದರಾಮ ಬೆಲ್ದಾಳ್ ಸ್ವಾಮೀಜಿ ಹೇಳಿದರು ಕಲಬುರಗಿ ನಗರದ ಪತ್ರಿಕಾ ಭವನದಲ್ಲಿ ಹಮ್ಮಿಕೊಂಡಿದ್ದ ಸುದ್ದಿಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿದ ಅವರು ಎಪ್ಪತ್ತೊಂದು ವರ್ಷಗಳ ಜೀವನ ಸಾಧನೆಯ ಹಾದಿ ಕಲ್ಲು ಮುಳ್ಳು ಮತ್ತು ಹೂಗಳಿಂದ ಮಿಶ್ರಣವಾಗಿದೆ ಹಿತೈಷಿಗಳು ಬಸವ ಬೆಳಗು ಎಂಬ ಅಭಿನಂದನಾ ಗ್ರಂಥ ಮಾಡಿದ್ದಾರೆ ಇದರಲ್ಲಿ ಅನೇಕ ಜಗದ್ಗುರುಗಳು ಸಾಹಿತಿಗಳು ಅಭಿಮಾನಿಗಳು ಮುಖ್ಯವಾಗಿ ಘನವಿತ್ತ ರಾಜ್ಯಪಾಲರು ಸಂದೇಶ ನೀಡಿದ್ದಾರೆ ಅದು ಲೋಕಾರ್ಪಣೆಗೊಳ್ಳಲಿದೆ ಇದರ ನಿಮಿತ್ತ ಸಮಾನತಾ ಏಕತಾ ಸಮಾವೇಶವನ್ನು ಇದೇ ತಿಂಗಳು ಇಪ್ಪತ್ಮೂರರಿಂದ ಇಪ್ಪತ್ತೈದರವರೆಗೆ ಮೂರು ದಿನಗಳ ಕಾಲ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ ಈ ಕಾರ್ಯಕ್ರಮವನ್ನು ಉಪಮುಖ್ಯಮಂತ್ರಿ ಗೋವಿಂದ್ ಕಾರಜೋಳ ಉದ್ಘಾಟಿಸುವವರು ಹಾಗೆ ಇದೇ ಸಮಾರಂಭದಲ್ಲಿ ವಿವಿಧ ಕ್ಷೇತ್ರಗಳಲ್ಲಿ ಸೇವೆ ಸಲ್ಲಿಸಿದ ಎಪ್ಪತ್ತೊಂದು ಜನರಿಗೆ ಗೌರವ ಸನ್ಮಾನ ಮಾಡಲಾಗುತ್ತದೆ ಎಂದು ಹೇಳಿದರು ನಮ್ಮ ಶರೀರಕ್ಕೆ ಇಪ್ಪತ್ತೊಂದು ಎಪ್ಪತ್ತೊಂದು ವರ್ಷ ಆಗಿದೆ ಅಂತ ಆ ಸವಿನೆನಪಿಗಾಗಿ ಬಸವ ಅಂತ ಒಂದು ಅಭಿನಂದನ ಗ್ರಂಥ ಮಾಡಿದ್ದಾರೆ ನಾಡಿನ ಅಭಿಮಾನಿಗಳು ಆ ಬಸವ ಬೆಳಗು ಅನ್ನುವ ಕೃತಿ ಕೃತಿಗೆ ಸುತ್ತೂರು ಜಗದ್ಗಳು ಚಿತ್ರರು ಶ್ರೀಗಳು ಎಲ್ಲ ವಿವಿಧ ಧರ್ಮ ಗುರುಗಳೆಲ್ಲ ಸಂದೇಶಗಳು ಕೊಟ್ಟಾರೆ ಅನೇಕ ವಿದ್ವಾಂಸರು ಕೂಡ ಅದರ ಬಗ್ಗೆ ನಮ್ಮ ಜೀವನ ಕುರಿತು ಬರೆದಾರೆ ಘನವೆ ರಾಜ್ಯಪಾಲರು ಅದಕ್ಕೆ ಸಂದೇಶ ಕೊಟ್ಟಾರೆ ಆ ಗ್ರಂಥದ ಬಿಡುಗಡೆ ಬಿಡುಗಡೆ ನಿಮಿತ್ತ ನಾವೇನು ಮಾಡಿ ನಾವು ಹುಟ್ಟಬ ಅಂತ ಮಾಡ್ಕೊಳ್ಳೋಂಗಿಲ್ಲ ಅನೇಕರು ಹೋಯ್ ಹೋಯ್ ಮಾಡ್ಕೋತದ್ರು ಬೇಡ ಅಂದೆ ಏನು ಮಾಡ್ತೀರಿ ಅಂದರೆ ನನ್ನ ಆಶೆ ಏನಿದೆ ಈ ದೇಶದೊಳಗೆ ಸಮಾನತೆಯೇ ಕೊರತೆ ಇದೆ ಸಮಾನತೆ ಇಲ್ಲ ಧರ್ಮ ಧರ್ಮಗಳಲ್ಲಿ ಒಡಕು ದ್ವೇಷ ಜಾತಿ ಜಾತಿಗಳಲ್ಲಿ ಘರ್ಷಣೆಗಳು ಈ ದೇಶವನ್ನು ಕಂಗೆಳಿಸ್ತಾ ಇದೆ ಈ ದಿಶೆಯಲ್ಲಿ ನನ್ನ ಸಂದೇಶ ಏನಪ್ಪ ಎಪ್ಪತ್ತು ವರ್ಷ ನಡ್ಕೊಂಡು ಅಂದರೆ ಎಲ್ಲರೂ ಸಮಾನವಾಗಿ ಬದುಕಬೇಕು ಭಾರತ ದೇಶ ಒಂದು ನಾವೆಲ್ಲ ಒಂದು ನಾವೆಲ್ಲ ಸಮಾನ ಹಕ್ಕುದಾರರು ನಾವೆಲ್ಲ ಕೂಡಿ ಬಾಳಬೇಕು ಮತ್ತು ನಾವೆಲ್ಲ ಏಕತೆಯಿಂದ ಹೋಗಬೇಕಂದ್ರೆ ದೇಶ ಭದ್ರವಾಗಿರ್ತದೆ ನನ್ನ ಈ ಒಂದು ಉದ್ದೇಶ ಏನು ಈ ಸಂದರ್ಭದಲ್ಲಿ ಅಂದರೆ ಭಾರತ ಪ್ರಬುದ್ಧ ಆಗಬೇಕು ಪ್ರಬುದ್ಧ ಎಲ್ಲರು ತಿಳುವಳ್ಕೊಳ್ಳೋರಾಗಬೇಕು ಏನು ಉಳೋರು ನಾವೆಲ್ಲ ಮನುಷ್ಯರು ಒಂದು ನಾವೆಲ್ಲ ಭಾರತೀಯರು ನಾವೆಲ್ಲರೂ ಒಬ್ಬರನ್ನೊಬ್ಬರು ಪ್ರೀತಿಯಿಂದ ಅಖಂಡಿತ ಇರಬೇಕು ಇದು ಒಂದು ಪ್ರಬುದ್ಧ ಭಾರತ ಆಗಬೇಕು ಎರಡನೇದು ಅಂದರೆ ನಮ್ಮದು ಸಮೃದ್ಧ ಭಾರತ ಆಗಬೇಕು ನಾವೆಲ್ಲ ದುಡಿಯೋರಾಗಬೇಕು ದುಡಿಯೋರಾದಾಗ ಮಾತ್ರ ಸಾಧ್ಯ ಈಗ ಏನಾಗ್ತದೆ ದುಡಿಯೋ ಕಡಿಮೆಯಾಗಿ ದುಡಿದವ್ರನ್ನ ದುಡಿದವರ ಹಕ್ಕನ್ನು ಕಸ್ಕೊಂಡು ಬದುಕುವಂಥ ಜನ ಇವತ್ತಾಗಿದೆ ವಚನ ಸಂವಿಧಾನ ಇನ್ನೊಂದು ಭಾರತ ಸಂವಿಧಾನ ನಮ್ಮ ದೇಶ ರಕ್ಷಣೆ ಅಂದರೆ ನಾವು ಇವೆರಡು ಭಾಳ ಮುಖ್ಯ ನಾವು ಸಂವಿಧಾನದ ಅಡಿಯಲ್ಲಿ ಬದುಕ್ತಾ ಇರೋದರಿಂದ ಅಂಥ ಸಂವಿಧಾನ ಕೊಟ್ಟಂಥ ಪುಣ್ಯಾ ತಮ್ಮ ಕುಟುಂಬಕ್ಕೆ ಮತ್ತು ವಚನ ಸಾಹಿತ್ಯವನ್ನು ದೇಶ ಕೊಟ್ಟು ಮನುಷ್ಯರ ಮನುಷ್ಯರ ಕೂಡು ಬದುಕಬೇಕನ್ನುವಂಥ ಮಾನವೀಯತೆ ಕೊಟ್ಟಂಥ ಬಸವೇಶ್ವರ ಕುಟುಂಬವನ್ನು ಮೊದಲು ಸನ್ಮಾನ ಮಾಡ್ತೀವಿ ಈ ಕಾರ್ಯಕ್ರಮದಲ್ಲಿ ಅನೇಕ ಮಹನೀಯರು ಬರ್ತಾ ಇದ್ದಾರೆ ಅವರೆಲ್ಲ ಸಂದೇಶ ಕೊಡ್ತಾ ಇದ್ದಾರೆ ಅದೆಲ್ಲಕ್ಕಿಂತ ಮುಖ್ಯವಾಗಿ ಅನೇಕ ಸ್ವಾಮಿಗಳ ಜೊತೆಯಲ್ಲಿ ಈ ನಾಯಕರು ಬರ್ತಾ ಇದ್ದಾರೆ ಈ ಸುದ್ದಿಗೋಷ್ಠಿಯಲ್ಲಿ ಲಕ್ಷ್ಮಣ್ ದಸ್ತಿ ಶಿವಲಿಂಗಪ್ಪ ಡಾಕ್ಟರ್ ಮಾಜಿದ್ ಇತರರು ಇದ್ದರು ನಕಲಿ ಬಾಂಡ್ ಪೇಪರ್ ತಯಾರಿಸಿ ಇನ್ನೊಬ್ಬರ ಹೆಸರಿನ ಮೇಲಿದ್ದ ಜಾಗವನ್ನ ನಕಲಿ ಮುದ್ರೆ ಹಾಕಿ ಮತ್ತೊಬ್ಬರಿಗೆ ಮಾರಾಟ ಮಾಡುತ್ತಿದ್ದ ಪ್ರಕರಣವೊಂದು ಬೆಳಕಿಗೆ ಬಂದಿದೆ ಜೊತೆಗೆ ಇದರಲ್ಲಿ ಅಧಿಕಾರಿಗಳು ಶಾಮೀಲಾಗಿದ್ದು ಮೇಲ್ನೋಟಕ್ಕೆ ಕಂಡುಬರುತ್ತಿದೆ ಅಷ್ಟಕ್ಕೂ ಈ ಗೋಲ್ಮಾಲ್ ನಡೆಯುತ್ತಿದ್ದಾದ್ರೂ ಎಲ್ಲಿ ಅಂತೀರಾ ಈ ವರದಿ ನೋಡಿ ಹೌದು ಗಡಿನಾಡು ಬೆಳಗಾವಿ ಜಿಲ್ಲೆಯಲ್ಲಿ ಈ ಪ್ರಕರಣ ನಡೆದಿದ್ದು ತಡವಾಗಿ ಬೆಳಕಿಗೆ ಬಂದಿದೆ ಡುಪ್ಲಿಕೇಟ್ ಬಾಂಡ್ ಮಾಡಿಸಿ ಮಾಲೀಕನ ಹೆಸರನ್ನ ದುರುಪಯೋಗಪಡಿಸಿಕೊಂಡು ನಕಲಿ ದಾಖಲೆ ಸೃಷ್ಟಿಸಿ ಬೇರೊಬ್ಬರಿಗೆ ಮಾರಾಟ ಮಾಡಿದ ಪ್ರಕರಣ ಇದಾಗಿದೆ ಸಂಜಯ್ ಗೋಪಾಲ್ ಕೋಲ್ಕಾರ್ ಎಂಬುವರಿಗೆ ಸೇರಿದ ಹನ್ನೆರಡು ಗುಂಟೆ ಖಾಲಿ ಜಗವನ್ನ ಉಗಾಡೆ ಎಂಬ ವ್ಯಕ್ತಿಯು ಹಾಗೂ ನೋಂದಣಿ ಅಧಿಕಾರಿ ಕಚೇರಿಯಲ್ಲಿರುವ ಏಜೆಂಟ್ ಕೂಡಿ ಈ ಗೋಲ್ ಮಾಲ್ ಎಸಗಿದ್ದಾರೆ ಅಷ್ಟೇ ಅಲ್ಲದೆ ಅದನ್ನು ಮಾರಾಟ ಮಾಡಲು ರೆಡಿಯಾಗಿದ್ದಾರೆ ಈ ವಿಷಯ ತಿಳಿಯುತ್ತಿದ್ದಂತೆ ಏಜೆಂಟ್ ಪರಾರಿಯಾಗಿದ್ದಾನೆ ಉಪನೊಂದಣ ಅಧಿಕಾರಿ ಕಚೇರಿಯಲ್ಲಿನ ಒಬ್ಬ ಏಜೆಂಟ್ ಬೇಕವಾಡ ಹಾಗೂ ಉಗಾಡೆ ಎಂಬ ವ್ಯಕ್ತಿಯು ಹನ್ನೆರಡು ಗುಂಟೆಯ ನಕಲಿ ಬಾಂಡ್ ಅನ್ನ ತಯಾರಿಸಿ ಇನ್ನೊಬ್ಬರಿಗೆ ಆ ಜಾಗವನ್ನ ಮಾರಿದ್ದಾನೆ ಅದರ ಬಗ್ಗೆ ಈಗಷ್ಟೇ ಹದಿನೈದು ದಿನಗಳ ಹಿಂದಷ್ಟೇ ನನ್ನ ಗಮನಕ್ಕೆ ಬಂದಿದೆ ಈ ಘಟನೆ ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ನಡೆದಿದೆ ಇದು ಈಗಷ್ಟೇ ನನ್ನ ಗಮನಕ್ಕೆ ಬಂದಿದೆ ಎಲ್ಲಾ ದಾಖಲೆಗಳು ಸರಿಯಾಗಿವೆ ಕಾನೂನು ಪ್ರಕಾರವಾಗಿ ಏನು ಇಲ್ಲ ಅದನ್ನ ಪರಿಶೀಲಿಸಿ ಸರಿ ಮಾಡಿಕೊಡುತ್ತೇವೆ ವಾಟಿನಲ್ಲಿ ನಕಲಿ ದಾಖಲೆ ಸೃಷ್ಟಿಸಿದವರಿಗೆ ಶಿಕ್ಷೆಯಾಗಿ ಜಾಗ ಕಳೆದುಕೊಂಡ ಮಾಲೀಕರಿಗೆ ನ್ಯಾಯ ಒದಗಿಸಬೇಕೆಂಬುದೇ ನಮ್ಮ ಅಭಿಪ್ರಾಯ ಸಾರ್ವಜನಿಕರ ವಿರೋಧದ ನಡುವೆಯೂ ಟೋಲ್ ಸಂಗ್ರಹಿಸುತ್ತಿರುವುದಕ್ಕೆ ಟೋಲ್ ಸಿಬ್ಬಂದಿಯನ್ನ ಪ್ರಯಾಣಿಕರು ತರಾಟೆಗೆ ತೆಗೆದುಕೊಂಡ ಘಟನೆ ಹುಬ್ಬಳ್ಳಿಯಲ್ಲಿ ನಡೆದಿದೆ ಹುಬ್ಬಳ್ಳಿ ಲಕ್ಷ್ಮೇಶ್ವರ್ ನಡುವೆ ಟೋಲ್ ಗೇಟ್ ನಿರ್ಮಾಣ ಮಾಡಲಾಗಿದ್ದು ಎಂದು ದಿಢೀರ್ನೇ ಹಣ ಸಂಗ್ರಹಿಸಲಾಗುತ್ತಿದೆ ಯಾವುದೇ ಮುನ್ಸೂಚನೆ ಇಲ್ಲದೆ ದಿಢೀರ್ ಹಣ ಸಂಗ್ರಹಿಸುತ್ತಿರುವುದರಿಂದ ವಾಹನ ಚಾಲಕರು ಟೋಲ್ ಸಿಬ್ಬಂದಿಯನ್ನ ತರಾಟೆಗೆ ತೆಗೆದುಕೊಂಡರು ಟೋಲ್ ಸಿಬ್ಬಂದಿ ಹಾಗೂ ವಾಹನ ಸವಾರರ ನಡುವೆ ಮಾತಿನ ಚಕಮಕಿ ನಡೆದು ಕೆಲಕಾಲ ಪರಿಸ್ಥಿತಿ ವಿಕೋಪಕ್ಕೆ ತಿರುಗಿದೆ ಹಳ್ಳಿ ಜನರು ಹಾಗೂ ರೈತಾಪಿ ವರ್ಗದ ಜನರೇ ಹೆಚ್ಚಾಗಿ ಈ ರಸ್ತೆಯಲ್ಲಿ ಓಡಾಡುತ್ತಿದ್ದು ಒಂದು ವಾಹನಕ್ಕೆ ಎಪ್ಪತ್ತು ರೂಪಾಯಿ ಟೋಲ್ ಫೀಸ್ ಸಂಗ್ರಹಿಸಲಾಗುತ್ತಿದೆ ಇದರಿಂದ ಈ ಭಾಗದ ಜನರಿಗೆ ತೊಂದರೆಯಾಗುತ್ತಿದೆ ಎಂದು ಸಾರ್ವಜನಿಕರು ದೂರಿದರು ಭಾರತ ವಿದ್ಯಾರ್ಥಿ ಫೆಡರೇಷನ್ ವತಿಯಿಂದ ಮತ್ತು ಸರ್ಕಾರಿ ಪದವಿ ಕಾಲೇಜು ವಿದ್ಯಾರ್ಥಿಗಳಿಂದ ಉಚಿತ ಲ್ಯಾಪ್ಟಾಪ್ ನೀಡುವಂತೆ ಪ್ರತಿಭಟನೆ ನಡೆಸಿದರು ಬಳ್ಳಾರಿ ಜಿಲ್ಲೆಯ ಹರಪನಹಳ್ಳಿಯ ಸರ್ಕಾರಿ ಪದವಿ ಪ್ರಥಮ ದರ್ಜೆ ಕಾಲೇಜು ವಿದ್ಯಾರ್ಥಿಗಳಿಂದ ಪ್ರತಿಭಟನಾ ನಡೆಸಿ ತಹಸೀಲ್ದಾರ್ ಕಚೇರಿವರೆಗೆ ಮೆರವಣಿಗೆಯನ್ನು ನಡೆಸಿದರು ನಂತರ ತಹಸೀಲ್ದಾರರಿಗೆ ವಿತರಣೆ ಮಾಡುವಂತೆ ಮನವಿ ಸಲ್ಲಿಸಿದರು ರಾಜ್ಯ ಸರ್ಕಾರದ ಆದೇಶದಂತೆ ಪ್ರಥಮ ದರ್ಜೆ ಕಾಲೇಜುಗಳ ಪ್ರಥಮ ವರ್ಷದ ವಿದ್ಯಾರ್ಥಿಗಳಿಗೆ ಎರಡ್ ಸಾವಿರದ ಹದಿನೇಳರಿಂದ ದಾಖಲೆ ಪಡೆದ ವಿದ್ಯಾರ್ಥಿಗಳಿಗೆ ಉಚಿತ ಲ್ಯಾಪ್ಟಾಪ್ ಅನ್ನ ನೀಡುವುದನ್ನು ಜಾರಿಗೆ ತಂದಿತು ಆದರೆ ಕಳೆದೆರಡು ವರ್ಷಗಳಿಂದ ಯೋಜನೆ ನಿಲ್ಲಿಸಲಾಗಿದ್ದು ಮತ್ತೆ ಸರ್ಕಾರ ಪದವಿಯ ಮೊದಲ ವರ್ಷದ ವಿದ್ಯಾರ್ಥಿಗಳಿಗೆ ಮಾತ್ರ ಲ್ಯಾಪ್ಟಾಪ್ ನೀಡಲು ಶೈಕ್ಷಣಿಕ ವರ್ಷ ಎರಡ್ ಸಾವಿರದ ಹದಿನೆಂಟು ಹತ್ತೊಂಬತ್ತನೇ ಸಾಲಿನ ಪದವಿಗೆ ದಾಖಲಾದ ವಿದ್ಯಾರ್ಥಿಗಳಿಗೆ ಮೊದಲ ಪದವಿಗೆ ದಾಖಲಾದ ವಿದ್ಯಾರ್ಥಿಗಳಿಗೆ ಮಾತ್ರ ನೀಡಲಾಗುತ್ತಿದ್ದು ಇದರಿಂದ ಇತರೆ ದ್ವಿತೀಯ ಮತ್ತು ತೃತೀಯ ಪದವಿ ವಿದ್ಯಾರ್ಥಿಗಳಿಗೆ ವಂಚಿತರಾಗುತ್ತಿದ್ದು ಕೂಡಲೇ ವಿದ್ಯಾರ್ಥಿಗಳಿಗೆ ಲ್ಯಾಪ್ಟಾಪ್ ಅನ್ನು ವಿತರಿಸಬೇಕೆಂದು ವಿದ್ಯಾರ್ಥಿಗಳು ಆಗ್ರಹಿಸಿದರು ಒಂದು ವೇಳೆ ನೀಡದಿದ್ದಲ್ಲಿ ತೀವ್ರವಾದ ಪ್ರತಿಭಟನೆ ನಡೆಸಲಾಗುವುದು ಎಂದು ಎಚ್ಚರಿಸಿದರು ಈ ಸಂದರ್ಭದಲ್ಲಿ ತಾಲೂಕಾಧ್ಯಕ್ಷ ಲಕ್ಷ್ಮಣ್ ರಾವ್ ಪ್ರವೀಣ್ ಚವ್ಹಾಣ್ ವಿಕಾಸ್ ಉಪೇಂದ್ರ ಮಲ್ಲೇಶ್ ಟೀಮನ್ನು ವಿನೋದ್ ಗೌರಮ್ಮ ಸೇರಿದಂತೆ ವಿದ್ಯಾರ್ಥಿಗಳು ಪ್ರತಿಭಟನೆಯಲ್ಲಿ ಭಾಗವಹಿಸಿದ್ರು ಬಸವ ವಸತಿ ಸೇರಿ ಹಲವು ವಸತಿ ಯೋಜನೆ ಫಲಾನುಭವಿಗಳಿಗೆ ಜನವರಿ ಹದಿನೈದರೊಳಗೆ ಹಣ ಜಮಾ ಮಾಡುವ ಭರವಸೆ ಕೊಟ್ಟಿದ್ರು ಆದರೆ ನೀಡಿದ ಗಡಿವು ದಾಟಿ ಹೋದ್ರು ಈ ಬಗ್ಗೆ ಸರ್ಕಾರ ಯಾವ ವಿಚಾರ ಎತ್ತುತ್ತಿಲ್ಲ ಸರ್ಕಾರದ ಯೋಜನೆ ಸರಿಯಾಗಿ ಜನರಿಗೆ ತಲುಪದೆ ಕೇವಲ ಭರವಸೆಯಾಗಿ ಉಳಿದಿದ್ದು ಅರ್ಹ ಫಲಾನುಭವಿಗಳು ಕಂಗಾಲಾಗಿದ್ದಾರೆ ಈ ಕುರಿತು ಒಂದು ವರದಿ ಇಲ್ಲಿದೆ ನೋಡಿ ಬೆಳಗಾವಿ ಜಿಲ್ಲೆ ಚಿಕ್ಕೋಡಿ ಭಾಗದಲ್ಲಿ ಸರ್ಕಾರ ಬಡವರಿಗಾಗಿಯೇ ಬಸವ ವಸತಿ ಯೋಜನೆಯಡಿಯಲ್ಲಿ ಸಾವಿರಾರು ಮನೆಗಳನ್ನ ಮಂಜೂರು ಮಾಡಿತು ಗ್ರಾಮ ಪಂಚಾಯಿತಿ ವತಿಯಿಂದ ಅರ್ಹ ಫಲಾನುಭವಿಗಳಿಗೆ ಮನೆಗಳನ್ನ ಮಂಜೂರು ಮಾಡಿ ಜಿಪಿಎಸ್ ಕೂಡ ಮಾಡಿದೆ ಕೆಲವರು ಸಾಲ ಮಾಡಿ ತಕ್ಷಣ ಮನೆ ಕಟ್ಟಿಕೊಂಡು ವಸತಿ ಯೋಜನೆಯ ಹಣ ಬರುವಿಕೆಗಾಗಿ ದಾರಿ ಕಾಯುತ್ತಿದ್ದಾರೆ ಇನ್ನು ಕೆಲವರು ಸಾಲ ಸೋಲ ಮಾಡಿ ಫೌಂಡೇಶನ್ ವರೆಗೆ ಕಟ್ಟಿಕೊಂಡು ಹಣ ಮಂಜೂರಿಗಾಗಿ ಕಾಯುತ್ತಿದ್ದಾರೆ ಇದರಿಂದ ಫಲಾನುಭವಿಗಳು ಕಂಗಾಲಾಗಿದ್ದು ಡಿಕ್ಕಿ ತೋಚದಂತಾಗಿದೆ ಇದರಿಂದ ಫಲಾನುಭವಿಗಳು ಮತ್ತಷ್ಟು ನಿರಾಶೆಗೊಂಡಿದ್ದಾರೆ ಬೆಳಗಾವಿ ಜಿಲ್ಲೆ ಚಿಕ್ಕೋಡಿ ವಿಭಾಗದೊಳಗ ಈಗಾಗಲೇ ನದಿ ಮಾಪುರ್ ಬಂದು ಹೋಯ್ತು ನದಿ ಮಾಪೂರ್ ಬಂದು ಹೋಗಿದ್ದನ್ನು ಸುದ್ದ ಪಾಯ್ಲಾ ಕೆಲವು ಮಂದಿ ಮನೆಯಿಲ್ಲದವ್ರು ಗುಡಿಸಲ್ದಾಗಿದ್ದ ಅವರಿಗೆ ಸರ್ಕಾರದ ಕೇಂದ್ರ ಸರ್ಕಾರ ರಾಜ್ಯ ಸರ್ಕಾರದ ಯೋಜನೆಗಳು ಬಸವ ಯೋಜನೆ ಅಂಬೇಡ್ಕರ್ ವಸತಿ ಯೋಜನೆ ಈ ಯೋಜನೆದೊಳಗೆ ಸಾಕಷ್ಟು ಫಲಾನುಭವಿಗಳ ಅದರ ಉಪಯೋಗ ತಗೋಬೇಕಂತೇಳಿ ಈಗಾಗಲೇ ಅರ್ಜಿ ಕೊಟ್ಟೆಲ್ಲ ಕಂಪ್ಲೀಟ್ ಆಗಿದ್ದವು ಅವ್ರಿಗೆ ಈಗಾಗಲೇ ಅರ್ಧ ಮನೆಗಳು ಕಟ್ಟಿದಾರೆ ಈಗ ಅರ್ಧಾಕ್ ಮನಿ ಇದ್ದವು ಹಣ ಬಂದಿಲ್ಲ ವಸತಿ ಸಚಿವರು ಹೇಳಿದರು ಹೇಳಿದ್ರು ಇದ ಜನ ಏನೈತಿ ದುರ್ಬಳಕೆ ಮಾಡ್ಕೊತಿದ್ರು ಇದ್ರೆ ಪ್ರೌಡ್ ಆಗೈತಿ ಎನ್ಕ್ವೈರಿ ಮಾಡ್ತೀವಿ ಎನ್ಕ್ವೈರಿ ಮಾಡಿ ಹದಿನೈದು ದಿವಸ ಹಣ ಕಳಿಸ್ತೀವಿ ಅಂತ ಹೇಳಿ ಹಿಂಗೆ ಹೇಳಿದರು ಆದರೆ ಹದಿನೈದು ದಿವ್ಸ ಆಗಿ ತಿಂಗಳಾದ್ರೂ ಸುದ ಇನ್ನೂ ಹಣ ಬರಕ್ತಾ ಇರಲಿಲ್ಲ ಈಗ ಮನೆಗಳೆಲ್ಲ ಅರ್ಧ ಆಗಿದವು ಈಗ ಮಿಲಾಕ್ ಮನೆಯಲ್ಲಿ ಎಲ್ಲ ಗುಡಿಸಲ್ದಾಗಿದ್ದರು ಸರ್ಕಾರ ಮನೆಗಳನ್ನು ಮಂಜೂರು ಮಾಡಿದೆ ನಾವು ಸ್ವಲ್ಪ ಹಣ ಹಾಕಿ ಸರ್ಕಾರದ್ದು ಹಣ ಕೂಡಿಸಿ ಮನೆ ಕಟ್ಟುವ ಆಸೆ ಜನರದ್ದು ಜನರು ತಕ್ಷಣ ಬಿಲ್ ಜಮೆಯಾಗುತ್ತದೆ ಎಂದು ಬೇರೆ ಕಡೆಯಿಂದ ಸಾಲ ತೆಗೆದು ಇದ್ದ ಸೂರು ಮುರಿದು ಮನೆ ಕಟ್ಟಲು ಆರಂಭಿಸಿದ್ದಾರೆ ಕೆಲವರು ಫೌಂಡೇಶನ್ವರೆಗೆ ಮನೆ ಕಟ್ಟಿದ್ರೆ ಇನ್ನು ಕೆಲವರು ನೆಂಟಲ್ವರೆಗೆ ಮನೆ ಕಟ್ಟಿದ್ದಾರೆ ಹಣ ಇದ್ದವರು ಪೂರ್ಣ ಮನೆ ಮಾಡಿಕೊಂಡಿದ್ದಾರೆ ಆದರೆ ಒಂದು ಬಿಲ್ ಜಮೆಯಾಗಿಲ್ಲ ಈ ಕುರಿತಾಗಿ ಗ್ರಾಮೀಣ ಭಾಗದ ಕೆಲ ಜನರು ಗ್ರಾಮ ಪಂಚಾಯತ್ ಅಧ್ಯಕ್ಷರು ಸದಸ್ಯರ ಮನೆಗೆ ಹೋಗಿ ಹಣ ಕೊಡಿ ಎಂದು ಪೀಡಿಸುತ್ತಿದ್ದಾರೆ ಜನರಿಗೆ ಸರ್ಕಾರದಿಂದ ಹಣ ಮಂಜೂರಾಗಬೇಕು ಗ್ರಾಮ ಪಂಚಾಯಿತಿಯಿಂದ ಅಲ್ಲ ಎಂದು ಮನವರಿಕೆ ಮಾಡಿದರೂ ಜನ ಕೇಳುತ್ತಿಲ್ಲ ನಿಮ್ಮದೇ ತಪ್ಪು ಎಂದು ಅಧ್ಯಕ್ಷ ಮತ್ತು ಸದಸ್ಯರಿಗೆ ಜನರು ವಾಗ್ವಾದ ಕೇಳುತ್ತಿದ್ದಾರೆ ಇದರಿಂದ ಗ್ರಾಮ ಪಂಚಾಯಿತಿಯವರು ತೊಂದರೆ ಅನುಭವಿಸುವಂತಾಗಿದೆ ಬಸವ ವಸತಿ ಯೋಜನೆಯಡಿಯಲ್ಲಿ ಮಂಜೂರಾಗಿದ್ದ ಮನೆಗಳ ಬಿಲ್ ಕುರಿತು ಕೆಲ ವಿದ್ಯಾವಂತರು ನಿಗಮಕ್ಕೆ ದೂರವಾಣಿ ಕರೆ ಮಾಡಿದ್ರೆ ನಿಗಮದ ಸಿಬ್ಬಂದಿಗಳು ಇಲ್ಲಿ ಹಣ ಇಲ್ಲ ನಾವೇನು ಮಾಡೋದು ಒಂದು ವಾರದ ನಂತರ ಹದಿನೈದು ದಿನಗಳ ನಂತರ ಹೇಳಿ ಸತತ ಒಂದು ವರ್ಷವಾಗುತ್ತಾ ಬಂದರೂ ಬಿಲ್ ಮಾತ್ರ ಜಮೆಯಾಗಿಲ್ಲ ಒಟ್ಟಿನಲ್ಲಿ ಬಸವ ವಸತಿ ಯೋಜನೆ ಫಲಾನುಭವಿಗಳ ನಿದ್ದೆಗೆಡಿಸಿದೆ ಇದ್ದ ಸೂರು ಮುರಿದು ಬೀದಿ ಪಾಲಾಗಿರುವ ಕುಟುಂಬಗಳನ್ನ ಬಿಲ್ ಜಮೆ ಮಾಡಿ ಕಾಪಾಡಬೇಕಾಗಿದೆ ಕುಮಾರ್ ಪಾಟೀಲ್ ಎಸ್ಎಸ್ವಿ ನ್ಯೂಸ್ ಚಿಕ್ಕೋಡಿ ಮಂಗಳೂರು ವಿಮಾನ ನಿಲ್ದಾಣದಲ್ಲಿ ಬಾಂಬ್ ಪತ್ತೆ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಆರೋಪಿ ಆದಿತ್ಯ ರಾವ್ ಶರಣಾಗಿದ್ದಾನೆ ಈ ಕುರಿತು ಕೇಂದ್ರ ವಿಭಾಗ ಡಿಸಿಪಿ ಚೇತನ್ ಸಿಂಗ್ ರಾಥೋರ್ ಪ್ರತಿಕ್ರಿಯೆ ನೀಡಿದ್ದಾರೆ ಕೇಂದ್ರ ವಿಭಾಗ ಡಿಸಿಪಿ ಚೇತನ್ ಸಿಂಗ್ ರಾಥೋರ್ ಮಾತನಾಡಿ ಆರೋಪಿ ಆದಿತ್ಯ ರಾವ್ ಶರಣಾದ ತಕ್ಷಣ ಮಂಗಳೂರು ದುರಂತಕ್ಕೆ ನಾನೇ ಹೊಣೆ ಎಂದು ಹೇಳಿದ್ದಾನೆ ಹೀಗಾಗಿ ಕಂಟ್ರೋಲ್ ರೂಮ್ ನಿಂದ ನನಗೆ ಕರಿ ಬಂದಿದ್ದು ಮೊದಲು ಆತನನ್ನ ವಶಕ್ಕೆ ಪಡೆದು ಆತನಿಗೆ ಮೆಡಿಕಲ್ ಟೆಸ್ಟ್ ಮಾಡಿದ್ದೀವಿ ಸದ್ಯ ಆತನ ಪ್ರಾಥಮಿಕ ತನಿಖೆ ನಡೆಯುತ್ತಿದೆ ಆದರೆ ಘಟನೆ ಮಂಗಳೂರಿನಲ್ಲಿ ನಡೆದ ಕಾರಣ ಈಗಾಗಲೇ ಮಂಗಳೂರು ಪೊಲೀಸರು ಬೆಂಗಳೂರಿಗೆ ಆಗಮಿಸುತ್ತಿದ್ದಾರೆ ಎಂದರು ಮಂಗಳೂರು ಪೊಲೀಸರು ಬಂದ ನಂತರ ಆತನನ್ನು ಇಲ್ಲಿನ ಕೋರ್ಟ್ ಇಲ್ಲ ಅಂದ್ರೆ ಮಂಗಳೂರು ಕೋರ್ಟ್ಗೆ ಹಾಜರುಪಡಿಸುವ ಸಾಧ್ಯತೆ ಇದೆ ಹಾಗೆಯೇ ಸದ್ಯ ಬೆಂಗಳೂರಿನಲ್ಲಿ ನಾವು ಕೇಸ್ ರಿಜಿಸ್ಟರ್ ಮಾಡಿರಲಿಲ್ಲ ಯಾಕೆಂದ್ರೆ ಮಂಗಳೂರಿನಲ್ಲಿ ಪ್ರಕರಣ ದಾಖಲಾಗಿದೆ ಈ ಹಿಂದೆಯೂ ಕೆಲ ಪ್ರಕರಣಗಳಲ್ಲಿ ಆತ ಭಾಗಿಯಾಗಿದ್ದಾನೆ ಎಂದು ತಿಳಿದು ಸದ್ಯಕ್ಕೆ ತನಿಖೆ ನಡೆಯುತ್ತಿದೆ ಎಂದರು ಹಾಗೆಯೇ ಘಟನೆ ನಡೆದ ನಂತರ ಆತ ಎಲ್ಲಿದ್ದ ಅಲ್ಲಿಂದ ಬೆಂಗಳೂರಿಗೆ ಹೇಗೆ ಬಂದ ಅನ್ನುವ ಕುರಿತು ಸಹ ತನಿಖೆ ಮುಂದುವರೆದಿದೆ ಮತ್ತೊಂದೆಡೆ ಆತ ವೇಷದಲ್ಲಿ ನಗರಕ್ಕೆ ಲಾರಿಯಲ್ಲಿ ಬಂದಿದ್ದಾನೆ ಅನ್ನೋ ಮಾಹಿತಿ ಇದೆ ಸದ್ಯಕ್ಕೆ ಈ ಎಲ್ಲಾ ವಿಚಾರ ಕುರಿತು ತನಿಖೆ ಮುಂದುವರೆದಿದೆ ಎಂದರು ಇನ್ಸಿಡೆಂಟ್ ಈಸ್ ಬಿಂಗ್ ಮೆಡಿಕಲಿ ಅಂಡ್ ವಿಲ್ ಬಿ ಓವರ್ ಟು ಪೊಲೀಸ್ ಟೀಮ್ ಫಾರ್ ನ್ ಬೆಳಗಾವಿ ಜಿಲ್ಲೆ ಹುಕ್ಕೇರಿ ಪಟ್ಟಣದ ಸಮೀಪದ ಮನೆಯಲ್ಲಿ ಸರಸವಾಡುತ್ತಿರುವಾಗಲೇ ಪತ್ನಿಯರ ಕೈಗೆ ಸಿಕ್ಕಿಬಿದ್ದವರಿಗೆ ಇಗ್ಗಾಮುಗ್ಗಾ ಥಳಿಸಿರುವ ಘಟನೆ ನಡೆದಿದೆ ಬೇರೆ ಮಹಿಳೆಯರೊಂದಿಗೆ ತಮ್ಮ ಗಂಡ ಇರುವುದನ್ನ ಕಂಡ ಮಹಿಳೆಯರಿಬ್ಬರು ಆಕ್ರೋಶ ವ್ಯಕ್ತಪಡಿಸಿದ್ದು ಸ್ಥಳೀಯರೊಂದಿಗೆ ಸೇರಿ ಇಗ್ಗಾಮುಗ್ಗಾ ಥಳಿಸಿದ್ದಾರೆ ಒಕ್ಕೇರಿ ತಾಲೂಕಿನ ಹಳಕಟ್ಟಿ ಮತ್ತು ಮಸರಗುಪ್ಪಿ ಗ್ರಾಮದ ಪುರುಷರಿಬ್ಬರು ಮನೆಯಲ್ಲಿದ್ದ ಇಬ್ಬರ ಮಹಿಳೆಯರೊಂದಿಗೆ ಸರಸವಾಡುತ್ತಿದ್ದ ಮಾಹಿತಿ ಅವರ ಪತ್ನಿಯರಿಗೆ ಸಿಕ್ಕಿದೆ ಕೂಡಲೇ ಸ್ಥಳಕ್ಕೆ ಧಾವಿಸಿ ಬಂದ ಮಹಿಳೆಯರು ಮನೆಯಲ್ಲಿದ್ದ ತಮ್ಮ ಗಂಡೆಂದಿರು ಹಾಗೂ ಅವರ ಜೊತೆಗಿದ್ದ ಮಹಿಳೆಯರಿಗೆ ಥಳಿಸಿದ್ದಾರೆ ಗಲಾಟೆ ನೋಡಿ ಬಂದ ಸ್ಥಳೀಯರು ಕೂಡ ಮಹಿಳೆಯರಿಗೆ ಸಾಥ್ ನೀಡಿದ್ದಾರೆ ಕಳೆದ ಮೂರು ವರ್ಷಗಳಿಂದ ನಮಗೆ ಆತನ ಸಂಪರ್ಕವಿಲ್ಲ ಕಳೆದ ಸಲ ಜೈಲಿಗೆ ಹೋದಾಗಲೂ ನಾವು ಯಾವುದೇ ರೀತಿಯ ಸಂಪರ್ಕ ಮಾಡಿಲ್ಲ ಎಂದು ಆದಿತ್ಯರಾವ್ ಸಹೋದರ ಹೇಳಿದ್ದಾರೆ ಬೆಂಗಳೂರಿನಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಆದಿತ್ಯರಾವ್ ಸಹೋದರ ಕಳೆದ ಮೂರು ವರ್ಷಗಳಿಂದ ನಮಗೆ ಆತನ ಸಂಪರ್ಕವಿಲ್ಲ ಕಳೆದ ಸಲ ಜೈಲಿಗೆ ಹೋದಾಗಲೂ ನಾವು ಯಾವುದೇ ರೀತಿಯ ಸಂಪರ್ಕ ಮಾಡಿರಲಿಲ್ಲ ಕಳೆದ ವರ್ಷ ತಾಯಿ ತೀರಿಕೊಂಡಾಗ ಜೈಲಿಗೆ ಕರೆ ಮಾಡಿ ವಿಷಯ ತಿಳಿಸಿದ್ದೆವು ಆದರೆ ಆತ ಬರಲಿಲ್ಲ ಆತ ಮಂಗಳೂರಿನಲ್ಲಿ ಇದ್ದ ಎಂದು ನಮಗೆ ತಿಳಿದಿರಲಿಲ್ಲ ಪೊಲೀಸರಿಗೆ ಎಲ್ಲಾ ಸಹಕಾರ ನೀಡುತ್ತೇವೆ ಎಂದು ಹೇಳಿದರು ಹತ್ರ ಇಲ್ಲ ಆಮೇಲೆ ಮತ್ತೆ ನಾನು ನಮ್ಮ ತಂದೆ ಅವಾಗ್ಲಿಂದ ಸ್ವಲ್ಪ ಸೆಕ್ಯೂರ್ಡ್ ಆಗಿದ್ದಾರೆ ನಮ್ಮ ತಂದೆ ತಂದೆನೂ ಕೂಡ ನಾನು ನಾವು ಈಗ ನಮ್ಮ ಕೆಲಸ ಮಾಡಿ ನಾವು ದುಡಿತೇವೆ ಅವನನ್ನು ನಾವು ಟೋಟಲಿ ಬಿಟ್ಟಿದ್ದೇವೆ ಅವನ ಯಾವ ಇದೆ ಇದಕ್ಕೂ ನಾವು ಎಂಕರೇಜ್ ಮಾಡಲಿಲ್ಲ ಮತ್ತು ಅದೇ ರೆಸ್ಪಾನ್ಸಿಬಿಲಿಟಿ ಸಹ ನಮ್ಮದಲ್ಲ ಯಾಕಂದರೆ ನಾನು ನಮ್ಮ ನನ್ನ ಕೆಲಸ ಮಾಡಿಕೊಂಡು ನಾನು ಅದು ನನ್ನ ಅನ್ನ ದುಡಿತಾ ಇದ್ದೇನೆ ನಾನು ಅವನಿಗೆ ರೆಸ್ಪಾನ್ಸಿಬಲ್ ಆಗಲಿಕ್ಕೆ ನನ್ನ ಇದಿಲ್ಲ ನಮ್ಮ ತಂದೆ ಸಹ ನಾವು ಅವ್ರು ಮಾಡೋ ಪ್ರಯತ್ನ ಎಲ್ಲ ಪಟ್ಟಿದ್ದಾರೆ ಅವನನ್ನು ಸರಿ ಮಾಡಲಿಕ್ಕೆ ಆದರೆ ಅವ್ನು ಸರಿಯಾಗುವ ಇದರಲ್ಲಿ ಕಾಣಿಸ್ತಾ ಇಲ್ಲ ಕಾಣಿಸಲಿಲ್ಲ ಅದಕ್ಕೆ ನಾವು ಟೋಟಲಿ ಬಿಟ್ಟಿದ್ದೇವೆ ಒಂದೆರಡು ವರ್ಷ ಆಯಿತು ಅವನ ಕಾಂಟ್ಯಾಕ್ಟ್ ಇಲ್ಲದೆ ಯಾವುದೇ ರೀತಿ ಕಾಂಟ್ಯಾಕ್ಟ್ ಇಲ್ಲ ಅಷ್ಟೇ ಸರ್ ಜಲ್ಲಿಕಲ್ಲು ತುಂಬಿದ ಲಾರಿ ಒಂದು ರೈಲ್ವೆ ಹಳಿಯ ಮೇಲೆ ಉರುಳಿ ಬಿದ್ದ ಪರಿಣಾಮ ಚಾಲಕ ಮತ್ತು ನಿರ್ವಾಹಕ ಸ್ಥಳದಲ್ಲೇ ಸಾವನ್ನಪ್ಪಿರುವ ಘಟನೆ ಕಾಗವಾಡ ತಾಲೂಕಿನ ಉಗ್ರಖುದ್ರಾ ಪಟ್ಟಣದಲ್ಲಿ ನಡೆದಿದೆ ಚಾಲಕ ನಿದ್ದೆಯ ಮಂಪರಿನಲ್ಲಿದ್ದರಿಂದ ಅಪಘಾತ ಸಂಭವಿಸಿದೆ ಎಂದು ಪೊಲೀಸರು ಶಂಕೆ ವ್ಯಕ್ತಪಡಿಸಿದ್ದಾರೆ ರೈಲ್ವೆ ಹಳಿಯ ಮೇಲೆ ಲಾರಿ ಬಿದ್ದಿದ್ದರಿಂದ ಕೆಲ ಕಾಲ ರೈಲ್ವೆ ಸಂಚಾರ ಅಸ್ತವ್ಯಸ್ತಗೊಂಡಿತು ಸ್ಥಳಕ್ಕೆ ಕಾಗವಾಡ ಪೊಲೀಸರು ಭೇಟಿ ನೀಡಿದ್ದು ಪ್ರಕರಣ ದಾಖಲಿಸಿಕೊಂಡಿದ್ದಾರೆ ಎಷ್ಟೊತ್ತು ನೀವು ನೋಡಿರೋದು ಟೈಮ್ಸ್ ಆಫ್ ಉತ್ತರ ಕರ್ನಾಟಕ ಹೀಗೆ ನೋಡ್ತಾ ಇರಿ ಧನ್ಯವಾದಗಳು